ಮಂಡ್ಯದಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೌಡರ ಶಕ್ತಿ ಪ್ರದರ್ಶನವಾಗುತ್ತೆ, ಆದರೆ ಅದಕ್ಕೂ ಮುನ್ನವೇ ಹೊಸದೊಂದು ಬಾಂಬ್ ಸಿಡಿದಿದೆ. ಮಂಡ್ಯದಲ್ಲಿ ಗೌಡರ ಶಕ್ತಿ ಪ್ರದರ್ಶನಕ್ಕೂ ಮುನ್ನವೇ ಹೊಸ ಬಾಂಬ್ ಒಂದು ಸಿಡಿದಿದೆ. ಏನದು ಬಾಂಬ್ ಅಂದರೆ, JDS ಅಭ್ಯರ್ಥಿ ಆಗೋದಕ್ಕೆ ಸುಮಲತಾ ಅವರಿಗೆ ಆಫರ್ ಕೊಟ್ಟಿದ್ರಂತೆ, ಆದರೆ JDSನಿಂದ ಸ್ಪರ್ಧೆಗೆ ಸುಮಲತಾ ಅಂಬರೀಷ್ ಅವರು ಒಪ್ಪಲಿಲ್ವಂತೆ. ಸುಮಲತಾ ಅವರನ್ನೇ ಅಭ್ಯರ್ಥಿ ಮಾಡುವ ಆಸೆ ನನಗೆ ಇತ್ತು, JDS ವರಿಷ್ಠರನ್ನು ಭೇಟಿ ಮಾಡಿ ನಾನು ಸಂಧಾನಕ್ಕೆ ಪ್ರಯತ್ನ ಪಟ್ಟಿದ್ದೆ, ನಮ್ಮ ಮತ್ತು ಸುಮಲತಾ ಅವರ ಕುಟುಂಬದ ಸಂಬಂಧಿಯಾಗಿರ್ತಕ್ಕಂಥ ಮಧು ಅನ್ನೋರ ಮುಖಾಂತರ ನಾನು ಸಂಧಾನವನ್ನು ಮಾಡಿದ್ದೆ. ಸಂಧಾನಕ್ಕೆ ನಾನು ಮತ್ತು ನನ್ನ ಮಗ ಸಾಕಷ್ಟು ಪ್ರಯತ್ನ ಪಟ್ಟಿವಿ, ಆದರೆ ಸುಮಲತಾ ಅವರೇ ಕುಮಾರಸ್ವಾಮಿ ಜೊತೆ ಚರ್ಚೆಗೆ ಒಪ್ಪಿಕೊಳ್ಳಲಿಲ್ಲ ಅಂತ ಮಂಡ್ಯದಲ್ಲಿ ಸಾರಿಗೆ ಸಚಿವ DC ತಮ್ಮಣ್ಣ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಆದರೆ ಇದನ್ನು ಈಗ ಯಾಕೆ ಹೇಳಿದ್ರು ಅಂತ, ಈ ಮಾತುಕತೆ ನಡೆದಿದೆ ಅನ್ನೋದೇ ಆದರೆ ಅದು ಯಾವಾಗ ನಡೆದಿತ್ತು, ಯಾವ ಕಾರಣಕ್ಕೆ ಸುಮಲತಾ ಅವರು ಕುಮಾರಸ್ವಾಮಿ ಅವ್ರ ಜೊತೆ ಮಾತುಕತೆ ಆಡೋದಕ್ಕೆ ಒಪ್ಪಲಿಲ್ಲ, ಇದನ್ನೆಲ್ಲ ಮೊದಲೇ ಹೇಳಬಹುದಾಗಿತ್ತು, ಅಥವಾ ಕುಮಾರಸ್ವಾಮಿ ಅವರಾಗಲಿ ದೇವೇಗೌಡರಾಗಲಿ ಹೇಳಬಹುದಾಗಿತ್ತು, ಆದರೆ ಈಗ DC ತಮ್ಮಣ್ಣ ಅವರು ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ನಮ್ಮ ಸಂಬಂಧಿ ಮೂಲಕನೇ ಮಧು ಅವ್ರ ಮೂಲಕ ನಾನು ಹೇಳಿ ಕಳಿಸ್ತೆ, ಒಂದು ಸಾರಿ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿ ಚರ್ಚೆ ಮಾಡಿ, ನಮಗೂ ಎಲ್ಲ ಒಂದು ಕಡೆ ನಮಗೂ ಆಸೆ ಇದೆ, ಏನಾದರೂ ನಮ್ಮ ಪಕ್ಷಕ್ಕೆ ಬರೋದಾದರೆ ಭಾಳ ಸಂತೋಷ, ನಾವು ಯಾಕೆ ಕುಮಾರಸ್ವಾಮಿ ಅವ್ರನ್ನ ಮನವೊಲಿಸಿ ನಾವು ಅಭ್ಯರ್ಥಿ ಮಾಡಬಾರ್ದು ಅನ್ನುವ ಆಸೆ ಇತ್ತು. ಅದರಿಂದ ನಾನು ಕೂಡ ಮಧು ಅವ್ರ ಮೂಲಕ ಒಂದು ಸಾರಿ ಕುಮಾರಸ್ವಾಮಿಯವ್ರನ್ನ ಭೇಟಿಯಾಗಲಿ, ಅವ್ರು ಹೇಳಿದ್ರೆ ಒಂದು ಕಡೆ ಬೇರೆ ಕಡೆ ಅವರು ಕುಮಾರಸ್ವಾಮಿಯವ್ರೂ ಅವ್ರ ಮನೆಗೆ ಬರೋದು ಬೇಡ, ಇವರು ಕುಮಾರಸ್ವಾಮಿಯವ್ರ ಮನೆಗೆ ಬರೋದು ಬೇಡ, ನಾನು ಮಧ್ಯವರ್ತಿಗಳ ನಿವಾಸದಲ್ಲಿ ಎಲ್ಲಾದರೂ ಒಂದು ಸಭೆ ಏರ್ಪಡಿಸ್ತೀನಿ, ಯಾರು ಬೇಡ, ಅವರಿಬ್ಬರೇ ವೈಯಕ್ತಿಕವಾಗಿ ಮಾತನಾಡಲಿ, ಆನಂತರ ಬೇಕಾದರೆ ತೀರ್ಮಾನ ತಗೊಳ್ಳೋಣ ಅಂತ ಹೇಳಿ ಕಳಿಸ್ತೆ. ಆದರೆ ಪ್ರತಿಕ್ರಿಯೆ ಬರಲಿಲ್ಲ, ಬರೆದು ಹೋದ್ಮೇಲೆ ವಿಧಿ ಇಲ್ಲ, ನನಗೆ ಗೊತ್ತಿಲ್ಲ ಅವರು ಕುಮಾರಸ್ವಾಮಿಯವ್ರ ಮಧ್ಯೆ ಸುಮಲತಾ ಅವ್ರ ಮಧ್ಯೆ ಏನು ನಡೆದಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನಾವು ಪ್ರಯತ್ನ ಮಾಡೋದಂತೂ ಮಾಡಿದ್ವಿ, ನಾನು ನನ್ನ ಮಗ ಇಬ್ಬರೂ ಕೂಡ ಸಕಲ ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಮಧುಸೂದನ್ ಅವ್ರನ್ನ ಎರಡು ಬಾರಿ ಕರೆಸ್ಕೊಂಡು ಮಾತನಾಡಿ, ದಯಮಾಡಿ ಮಾತಾಡಪ್ಪ ಒಂದು ಬಾರಿ ಭೇಟಿಯಾಗಲಿ, ಭೇಟಿಯಾಗಿ ಮಾತನಾಡಲಿ, ಮಾತನಾಡಿದ್ಮೇಲೆ ಅವ್ರು ಏನು ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನ ತಗೊಳ್ಳಿ ಅಂತೇಳಿ ನಾವು ಇದು ಮಾಡಿದ್ವಿ, ಪ್ರಯತ್ನ ಮಾಡಿದ್ವಿ. ಆದರೆ ಅವರು ಭೇಟಿಯಾಗೋದಕ್ಕೂ ಕೂಡ ಅವಕಾಶ ಕೊಡಲಿಲ್ಲ. ಅದರಿಂದ ಕುಮಾರಸ್ವಾಮಿ ಅವ್ರ ಬಗ್ಗೆ ನಾವು ಒತ್ತಡ ಇರಬೇಕಾಗಲಿ, ಅಭ್ಯರ್ಥಿ ಆಗುವಂಥವ್ರೇ ಒಲವು ತೋರಿಸ್ತಾ ಇದ್ದಂಥ ಪಕ್ಷದಲ್ಲಿ, ನಮ್ಮ ನಾಯಕರನ್ನೇ ಭೇಟಿಯಾಗೋದಕ್ಕೆ ಇಷ್ಟಪಡದೇ ಇದ್ದಂಥ ಪಕ್ಷದಲ್ಲಿ ಅಂಥ ಅವಶ್ಯಕತೆ ಏನಿದೆ ಯಾರಿಗಾದ್ರೂ ಕೂಡ ಹೇಳಿ, ನೀವೇ ಥರ ಆಗ್ತಾ ಇದ್ದೀವಿ. ಇವರವ್ರನ್ನ ಭೇಟಿನೇ ಆಗಲಿಲ್ಲಲ್ಲ, ಅವ್ರ ಜೊತೆ ಅಭ್ಯರ್ಥಿ ಆಗ್ತೀನಿ ನೀವು ನನ್ನನ್ನು ಮಾಡಿ ಅಂತ ಕೇಳಿಲ್ವೇ ಅಲ್ಲ, ಅಥವಾ ಅವತ್ತಾದರೂ ನಾನು JDS ಅಭ್ಯರ್ಥಿಯಾಗೇ ಇರ್ತೀನಿ ಕೊಡಿ ಅಂತ ಕೇಳಲಿಲ್ಲ, ಅಥವಾ ನಾನು ಕಾಂಗ್ರೆಸ್ನಲ್ಲೇ ನಿಲ್ಲಬೇಕು ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿ ಕೇಳಲಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸಂತೋಷ್ ಅವರಿಂದ. ಸಂತೋಷ್, ತಮ್ಮಣ್ಣ ಅವರು ಮಾತೆ ಹಾಸ್ಯಾಸ್ಪದವಾಗಿದೆ. ಮೊನ್ನೆ ಅವರು ಅಂಬರೀಷ್ ಬದುಕಿದ್ದಾಗ ಮನೆಗೆ ಬಂದವ್ರಿಗೆ ಒಂದು ತೊಟ್ಟು ನೀರು ಕೊಡ್ತಿರ್ಲಿಲ್ಲ, ಊಟ ಆಗ್ತಿರ್ಲಿಲ್ಲ, ಅವ್ರ ಕಷ್ಟ ಸುಖ ಕೇಳ್ತಿರ್ಲಿಲ್ಲ, ಈ ಬಣ್ಣದ ಬದುಕಿನವ್ರು ಮಾತು ನಂಬೇಡಿ ಅಂತ ದೊಡ್ಡದಾಗಿ ಭಾಷಣ ಮಾಡಿಬಿಟ್ಟು ಈಗ ನಾವೇ ಕರೆದಿದ್ವಿ ಅವ್ರನ್ನ JDS ಪಕ್ಷಕ್ಕೆ ಅಂತಾರಲ್ಲ, ಹೆಂಗೆ ಇದು ಲೆಕ್ಕಾಚಾರ? ಓಕೆ, ನಮಗೆ ಕರೆ ಕಟ್ ಆಗಿದೆ, ಬಟ್ ತಮ್ಮಣ್ಣ ಅವರನ್ನೇ ಕೇಳಬೇಕು ಈ ಪ್ರಶ್ನೆಯನ್ನು, ಯಾಕೆಂದರೆ ಇತ್ತೀಚೆಗೆ ಮಂಡ್ಯದಲ್ಲಿ ಮಾತನಾಡ್ತಾ ತಮ್ಮಣ್ಣ ಅವರು ಸುಮಲತಾ ಅವರು ಯಾವ ಸೀಮೆ ಕ್ಯಾಂಡಿಡೇಟ್ ರೀ, ಸುಮಲತಾ ಅವರು ಅಂಬರೀಷ್ ಬದುಕಿದ್ದಾಗ ಮಂಡ್ಯದಿಂದ ಯಾರಾದರೂ ಹೋದರೆ ಮನೆಗೆ ಒಂದು ತೊಟ್ಟು ನೀರು ಕೊಡ್ತಿರ್ಲಿಲ್ಲ, ನಿಂದು ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಕೇಳ್ತಿರ್ಲಿಲ್ಲ, ಅವ್ರ ಕಷ್ಟ ಸುಖ ವಿಚಾರಿಸ್ತಾ ಇರಲಿಲ್ಲ, ಈ ಬಣ್ಣದ ಬದುಕಿನವ್ರ ಮಾತನ್ನ ನಂಬಿಕೊಂಡು ನೀವು ಮೂರ್ಖರಾಗಬೇಡಿ, ನಿಖಿಲ್ ಕುಮಾರಸ್ವಾಮಿ ಮಣ್ಣಿನ ಮಗ, ರೈತನ ಮಗ, ಅವ್ರಿಗೆ ಓಟ್ ಕೊಡಿ ಅಂತೆಲ್ಲ ಹೇಳಿಬಿಟ್ಟು ಈಗ ತಮ್ಮಣ್ಣ ಅವರು ಸುಮಲತಂಗೆ ನಾವೇ ಆಫರ್ ಕೊಟ್ಟಿದ್ವಿ ಅಂತ ಹೇಳ್ತಾರಲ್ಲ, ಒಂದು ವೇಳೆ ಸುಮಲತಾ ಅವ್ರು ಈ ಆಫರ್ ಒಪ್ಕೊಂಡ್ಬಿಟ್ಟಿದ್ದಿದ್ರೆ ಆಗ ಈ ಮಾತುಗಳೆಲ್ಲ ಬರ್ತಿರ್ಲಿಲ್ವಾ? ಆಗ ಇವ್ರು ನೀರು ಕೊಡಲಿಲ್ಲ ಅಂತ ಅನ್ನಿಸ್ತಿರ್ಲಿಲ್ವಾ? ಆಗೀಗ ಕಷ್ಟ ಸುಖ ವಿಚಾರಿಸ್ತಿರ್ಲಿಲ್ಲ ಅಂತ ಅನ್ನಿಸ್ತಿರ್ಲಿಲ್ವಾ? ಬಟ್ ತಮ್ಮಣ್ಣ ಅವರು ಒಂದೊಂದು ಸರ್ತಿ ಒಂದೊಂದು ರೀತಿ ಹೇಳಿಕೆಯನ್ನು ಕೊಡ್ತಾರೆ, ಬಟ್ ಸ್ಟಿಲ್ ಸುಮಲತಾ ಅವರು ಒಪ್ಕೊಳ್ಳೇಬೇಕು ಅಂತ ಏನಿದೆ? ರೆಬಲ್ ಸ್ಟಾರ್ ಅಂಬರೀಷ್ ಅವರು ಕೊನೆಯ ತನಕ ಕಾಂಗ್ರೆಸ್ನಲ್ಲಿದ್ದರು, ಅವರ ಗಂಡನ ಹಾದಿಯನ್ನೇ ಅವರು ತುಳಿದ್ರೆ ತಪ್ಪೇನು?
ಓಕೆ, ಇದೆಲ್ಲ ಜನ ಚರ್ಚೆ ಮಾಡಿಕೊಳ್ಬೇಕಾದಂತಹ ವಿಚಾರ. ನಮ್ಮ ಸಂಬಂಧಿ ಮೂಲಕನೇ ಮಧು ಅವ್ರ ಮೂಲಕ ನಾನು ಹೇಳಿ ಕಳಿಸ್ತೇನೆ. ಒಂದು ಸಾರಿ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿ ಚರ್ಚೆ ಮಾಡಿ, ನಮಗೂ ಎಲ್ಲ ಒಂದು ಕಡೆ ನಮಗೂ ಆಸೆ ಇದೆ. ಏನಾದರೂ ನಮ್ಮ ಪಕ್ಷಕ್ಕೆ ಬರೋದಾದರೆ ಭಾಳ ಸಂತೋಷ. ನಾವು ಯಾಕೆ ಕುಮಾರಸ್ವಾಮಿ ಅವ್ರನ್ನ ಮನವೊಲಿಸಿ ನಾವು ಅಭ್ಯರ್ಥಿ ಮಾಡಬಾರ್ದು ಅನ್ನುವ ಆಸೆ ಇತ್ತು. ಅದರಿಂದ ನಾನು ಕೂಡ ಮಧು ಅವ್ರ ಮೂಲಕ ಒಂದು ಸಾರಿ ಕುಮಾರಸ್ವಾಮಿಯವ್ರನ್ನ ಭೇಟಿಯಾಗಲಿ. ಅವ್ರು ಹೇಳಿದ್ರೆ ಒಂದು ಕಡೆ ಬೇರೆ ಕಡೆ ಅವರು ಕುಮಾರಸ್ವಾಮಿಯವ್ರೂ ಅವ್ರ ಮನೆಗೆ ಬೇಡ ಬರೋದು ಬೇಡ, ಇವರು ಕುಮಾರಸ್ವಾಮಿಯವ್ರ ಮನೆಗೆ ಬರೋದು ಬೇಡ. ನಾನು ಮಧ್ಯವರ್ತಿಗಳ ನಿವಾಸದಲ್ಲಿ ಎಲ್ಲಾದರೂ ಒಂದು ಸಭೆ ಏರ್ಪಡಿಸ್ತೀನಿ. ಯಾರು ಬೇಡ, ಅವರಿಬ್ಬರೇ ವೈಯಕ್ತಿಕವಾಗಿ ಮಾತನಾಡಲಿ, ಆನಂತರ ಬೇಕಾದರೆ ತೀರ್ಮಾನ ತಗೊಳ್ಳೋಣ ಅಂತ ಹೇಳಿ ಕಳಿಸಿದೆ. ಆದರೆ ಪ್ರತಿಕ್ರಿಯೆ ಬರಲಿಲ್ಲ. ಬರದೇ ಹೋದ್ಮೇಲೆ ವಿಧಿ ಇಲ್ಲ, ನನಗೆ ಗೊತ್ತಿಲ್ಲ. ಅವರು ಕುಮಾರಸ್ವಾಮಿಯವ್ರ ಮಧ್ಯೆ ಸುಮಲತಾ ಅವ್ರ ಮಧ್ಯೆ ಏನು ನಡೆದಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನಾವು ಪ್ರಯತ್ನ ಮಾಡೋದಂತೂ ಮಾಡಿದ್ವಿ. ನಾನು ನನ್ನ ಮಗ ಇಬ್ಬರೂ ಕೂಡ ಸಕಲ ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಮಧುಸೂದನ್ ಅವ್ರನ್ನ ಎರಡು ಬಾರಿ ಕರೆಸ್ಕೊಂಡು ಮಾತನಾಡಿ, ದಯಮಾಡಿ ಮಾತನಾಡಪ್ಪ, ಒಂದು ಬಾರಿ ಭೇಟಿಯಾಗಲಿ, ಭೇಟಿಯಾಗಿ ಮಾತನಾಡಲಿ. ಮಾತನಾಡಿದ್ಮೇಲೆ ಅವ್ರು ಏನು ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನ ತಗೊಳ್ಳಿ ಅಂತೇಳಿ ನಾವು ಇದು ಮಾಡಿದ್ವಿ, ಪ್ರಯತ್ನ ಮಾಡಿದ್ವಿ. ಆದರೆ ಅವರು ಭೇಟಿಯಾಗೋದಕ್ಕೂ ಕೂಡ ಅವಕಾಶ ಕೊಡಲಿಲ್ಲ. ಅದರಿಂದ ಕುಮಾರಸ್ವಾಮಿ ಅವ್ರ ಬಗ್ಗೆ ನಾವು ಒತ್ತಡ ಇರಬೇಕಾಗಿಲ್ಲ. ಅಭ್ಯರ್ಥಿ ಆಗುವಂಥವ್ರೇ ಒಲವು ತೋರಿಸ್ತಾ ಇದ್ದಂಥ ಪಕ್ಷದಲ್ಲಿ, ನಮ್ಮ ನಾಯಕರನ್ನೇ ಭೇಟಿಯಾಗೋದಕ್ಕೆ ಇಷ್ಟಪಡದೇ ಇದ್ದಂಥ ಪಕ್ಷದಲ್ಲಿ ಅಂಥ ಅವಶ್ಯಕತೆ ಏನಿದೆ ಯಾರಿಗಾದ್ರೂ ಕೂಡ ಹೇಳಿ. ನೀವು ಥರ ಆಗ್ತಾ ಇದ್ದೆ, ಇವರವ್ರನ್ನ ಭೇಟಿನೇ ಆಗಲಿಲ್ಲಲ್ಲ. ಅವ್ರ ಜೊತೆ ಅಭ್ಯರ್ಥಿ ಆಗ್ತೀನಿ, ನೀವು ನನ್ನನ್ನು ಮಾಡಿ ಅಂತ ಕೇಳಿಲ್ವಲ್ಲ. ಅಥವಾ ಅವತ್ತಾದ್ರೂ ನಾನು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಇರ್ತೀನಿ ಕೊಡಿ ಅಂತ ಕೇಳಲಿಲ್ಲ. ಅಥವಾ ನಾನು ಕಾಂಗ್ರೆಸ್ನಿಂದಲೇ ನಿಲ್ಲಬೇಕು, ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಕುಮಾರಸ್ವಾಮಿಯವ್ರನ್ನ ಭೇಟಿಯಾಗಿ ಕೇಳಲಿಲ್ಲ. ಓಕೆ, ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ನನ್ನ ಕೊಲೀಗ್ ಸಂತೋಷ್ ಅವರು. ಸಂತೋಷ್, ತಮ್ಮಣ್ಣ ಅವರು ಇತ್ತೀಚೆಗೆ ಸುಮಲತಾ ಅವ್ರನ್ನ ಸಾಕಷ್ಟು ಬೈದಿದ್ರು, ಈಗ ನೋಡಿದ್ರೆ ನಾವೇ ಅವ್ರಿಗೆ ಆಫರ್ ಕೊಟ್ಟಿದ್ವಿ ಅಂತ ಕೂಡ ಹೇಳ್ತಾರೆ. ಹೆಂಗ್ ಲೆಕ್ಕಾಚಾರ ಇದು ಅಂತ? ತಮ್ಮಣ್ಣ ಅವರು ಹೇಳೋ ಪ್ರಕಾರ ಸುಮಲತಾ ನಾವು ಎಲ್ಲ ಸಂಬಂಧಿಕರೇ ಆಗಿದ್ದು, ಹೀಗಾಗಿ ಸುಮಲತಾ ಮತ್ತೆ ನಮ್ಗೆ ಇಬ್ಬರಿಗೂ ಸಂಬಂಧಿ ಆಗಿರ್ತಕ್ಕಂತಹ ಮಧು ಅವರ ಮೂಲಕ ನಾವು ಸುಮಲತಾ ಅವ್ರನ್ನ ಮಾತುಕತೆಗೆ ಕರೆದಿದ್ದೆ, ಆದ್ರೆ ಅವರು ಬರ್ಲಿಲ್ಲ ಅಂತಕ್ಕಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಮಾತುಕತೆಗೆ ಬಂದಿದ್ರೆ ಇವತ್ತು ಈ ಮಟ್ಟಕ್ಕೆ ಎತ್ತಿರ್ಲಿಲ್ಲ, ಎಲ್ಲ ಸರಿ ಹೋಗ್ತಿತ್ತು ಅನ್ನೋ ನಿಟ್ಟಿನಲ್ಲಿ ಮಾತನಾಡ್ತಾ ಇರ್ತಕ್ಕಂತ ತಮ್ಮಣ್ಣ ಅವರು ಬಹುತೇಕ ಸುಮಲತಾ ಅವರ ಮೇಲೇನೆ ಆರೋಪವನ್ನ ಮಾಡ್ತಾ ಇರೋ ತರ ಕಾಣ್ತಾ ಇದ್ದಾರೆ. ಚುನಾವಣೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಧಿಕೃತವಾಗಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡ್ತಾ ಇದ್ದಾರೆ. ಇವತ್ತೇ ಸುಮಲತಾ ಅವರ ಬಗ್ಗೆ ಮಾತನಾಡ್ತಾ ಇರತಕ್ಕಂಥದ್ದು ಕುತೂಹಲಕ್ಕೆ ಕಾರಣ ಆಗಿದೆ. ಅಲ್ಲ, ಸುಮಲತಾ ಅವ್ರಿಗೆ ಇವ್ರು ಆಫರ್ ಕೊಟ್ಟ ತಕ್ಷಣ ಅವ್ರು ಬಂದ್ಬಿಡ್ಬೇಕು ಅಂತ ಏನಿಲ್ಲ ಅಲ್ವಾ ಸಂತೋಷ್? ಅಂದ್ರೆ ಇವ್ರು ಹೇಳೋ ಪ್ರಕಾರ ಮಾತುಕತೆಗೆ ಬಂದಿದ್ದಿದ್ರೆ ಏನಾದ್ರೂ ಒಂದು ತೀರ್ಮಾನ ಆಗ್ತಿತ್ತು. ಒಂದು ಸುಮಲತಾ ಅವ್ರನ್ನ ಅಭ್ಯರ್ಥಿ ಮಾಡೋದು ಅಥವಾ ಜೆ ಡಿ ಎಸ್ ನಿಂದ ಬೇರೆಯವ್ರನ್ನ ಅಭ್ಯರ್ಥಿ ಮಾಡ್ಬೇಕಾ, ಏನಾದ್ರೂ ಒಂದು ಆಗ್ತಿತ್ತು. ಇವತ್ತು ಮೈತ್ರಿ ಪಕ್ಷದಿಂದ ಮತ್ತೆ ಸುಮಲತಾ ಅವರು ಪಕ್ಷೇತರರಾಗಿ ನಿಲ್ಲೋ ಅವಶ್ಯಕತೆ ಇರಲಿಲ್ಲ ಅನ್ನೋ ಒಂದು ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಒಟ್ಟಾರೆ ಮಾತುಕತೆಗೆ ಕರೆದ ತಕ್ಷಣ ಬರಬೇಕು ಅನ್ನೋದು ಏನು ಇಲ್ಲ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟ ಅಂತಾನೆ ಹೇಳ್ಬೋದು. ಇದೆಲ್ಲ ಯಾವಾಗ ಆಗಿತ್ತು ಅಂತ ಏನಾದ್ರು ಹೇಳಿದ್ರ? ಈ ತರ ಆಫರ್ ಕೊಟ್ಟಿದ್ದು, ಅವ್ರನ್ನ ಕರೆದಿದ್ದು, ಇದೆಲ್ಲ ಯಾವಾಗ ಆಗಿತ್ತಂತೆ? ಅಂದ್ರೆ ಏನು ಲೋಕಸಭಾ ಚುನಾವಣೆಯ ಬಗ್ಗೆ ಚರ್ಚೆಗಳು ಗರಿಗೆದ್ದಿರೋದು ಈ ಒಂದು ಸಂದರ್ಭದಲ್ಲಿ ಸುಮಲತಾ ಅವರನ್ನ ಮಾತುಕತೆಗೆ ಅವ್ರ ಸಂಬಂಧಿಕರ ಮೂಲಕ ಕರೆದಿದ್ದು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಆರಂಭದಲ್ಲಿ ಅಧಿಕೃತವಾಗಿ ಟಿಕೆಟ್ ಘೋಷಣೆಗೂ ಮುಂಚೆ ಈ ಒಂದು ಬೆಳವಣಿಗೆ ನಡೆದಿತ್ತು. ಆದ್ರೆ ಸುಮಲತಾ ಅವರು ಆಸಕ್ತಿ ತೋರಿಸಲಿಲ್ಲ, ಅವ್ರು ಬಂದಿದ್ರೆ ಖಂಡಿತ ಎಲ್ಲ ಸರಿಯಾಗ್ತಿತ್ತು ಅನ್ನೋ ನಿಟ್ಟಿನಲ್ಲಿ ತಮ್ಮನವರು ಮಾತನಾಡ್ತಿದ್ದಾರೆ. ಅಂದ್ರೆ ಸುಮಲತಾ ಅವರು ಒಂದ್ಸರ್ತಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಆಗ್ಬಿಟ್ಟಿದ್ರೆ ಈ ರೀತಿ ಸಿನಾರಿಯೋ ಮಂಡ್ಯದಲ್ಲಿ ಇರ್ತಿರ್ಲಿಲ್ಲ, ಬೇರೆಯದ್ದೇ ಇರ್ತಿತ್ತು ಅಂತ ತಮ್ಮಣ್ಣ ಅವ್ರ ಮಾತು. ಹೌದು, ತಮ್ಮಣ್ಣ ಅವ್ರ ಮಾತಿನ ಅರ್ಥ ಅದೇ ರೀತಿಯಾಗಿದೆ. ಏನು ಈಗ ಒಂದು ಪರಿಸ್ಥಿತಿ ಇದೆ, ಆ ಒಂದು ಪರಿಸ್ಥಿತಿ ಖಂಡಿತ ಇರ್ತಿರ್ಲಿಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಓಕೆ, ಬಟ್ ಸುಮಲತಾ ಅವರು ಮನೆಗೆ ಬಂದ್ರೆ ನೀರು ಕೊಡ್ತಿರ್ಲಿಲ್ಲ, ಅವ್ರಿಗೆ ಜನಾನು ರಾಗಿ ಅಲ್ಲ, ಜನರನ್ನ ಮಾತಾಡಿಸ್ತಿರ್ಲಿಲ್ಲ, ಅವ್ರ ಕಷ್ಟ ಸುಖ ಕೇಳ್ತಿರ್ಲಿಲ್ಲ ಅಂತಾನೂ ಇವರೇ ಆರೋಪ ಮಾಡಿದ್ದಲ್ವಾ ತಮ್ಮಣ್ಣ ಅವರು? ಹೌದು, ತಮ್ಮಣ್ಣ ಅವರೇ ಆರೋಪ ಮಾಡಿದ್ರು ಮನೆಗೆ ಬಂದವ್ರನ್ನ ಮಾತನಾಡಿಸಲ್ಲ ಸರಿಯಾಗಿ ಅಂತೇಳಿ. ಈ ಬಗ್ಗೆ ವ್ಯಾಪಕವಾಗಿರ್ತಕ್ಕಂತ ಒಂದು ಟೀಕೆ ವ್ಯಕ್ತವಾಗಿತ್ತು. ಅದ್ರ ಬೆನ್ನಲ್ಲೇ ಓಕೆ ಸಂತೋಷ್, ಹಾಗೆ ನನ್ನ ಜೊತೆ ಸಂಪರ್ಕದಲ್ಲಿರ್ಲಿ ಡಿ ಸಿ ತಮ್ಮಣ್ಣ ಅವರ ಪುತ್ರ ಸಂತೋಷ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಸಂತೋಷ್ ಅವರೇ. ನಮಸ್ತೆ ಸರ್. ಈಗ ನಿಮ್ಮ ತಂದೆ ಅವರು ಹೇಳಿದ್ದು ಇದು ಯಾವಾಗ ಆಗಿತ್ತು ಸರ್ ಮಾತುಕತೆ? ಈಗ ಜೆ ಡಿ ಎಸ್ ನಿಂದಲೇ ನಾವು ಆಫರ್ ಕೊಟ್ಟಿದ್ವಿ ಸುಮಲತಾ ಅವರಿಗೆ, ನಾನು ನನ್ನ ಮಗ ತುಂಬಾ ಪ್ರಯತ್ನ ಪಟ್ಟಿದ್ವಿ ಅಂತ ನಿಮ್ಮ ತಂದೆ ಅವರು ಹೇಳಿದ್ದಾರೆ. ಕಳೆದ ಒಂದೂವರೆ ತಿಂಗಳಿಂದ ಸರ್. ಒಂದೂವರೆ ತಿಂಗಳ ಹಿಂದೆ? ಹೌದು. ಓಕೆ, ಯಾರು ಸರ್ ಆಫರ್ ಕೊಟ್ಟಿದ್ದು ಯಾರು ಸರ್? ಏನಿಲ್ಲ, ಈಗ ನಾವೆಲ್ಲ
ಸಂಬಂಧಿಕರೇ ಇವಾಗ ಅಂಬರೀಷ್ ಅಣ್ಣ ಅವರು ನಮ್ಗೆ ಸಂಬಂಧ, ದೇವೇಗೌಡರು ಸಂಬಂಧ. ಹೌದು, ಈ ಪರವಾಗಿ ಎಲ್ಲ ಒಗ್ಗಟ್ಟಾಗಿರೋಣ, ಎಲ್ಲ ಒಗ್ಗಟ್ಟ ಹೋಗೋಣ ಒಂದ ಒಂದ ಆ ಮನಪರಿಸ್ಥಿತಿಯಲ್ಲಿ ಅಣ್ಣವ್ರ ಅಣ್ಣನ ಮಗನ್ಗೆ ಮದನವ್ರನ್ನ ಕರೆದಿ ತಂದೆಯವರು ಮತ್ತೆ ನಾವು ಅವ್ರನ್ನ ಕೇಳ್ಕೊಂಡ್ವಿ. ತಿರ್ಗಾ ಅವ್ರ ಕಡೆಯಿಂದ ಮದನ್ ಅವ್ರ ಕಡೆಯಿಂದ ಯಾವ್ದೇ ತರವಾದಂತ ನಮ್ಗೆ ಪಾಸಿಟಿವ್ ರಿಪ್ಲೈ ಬರ್ಲಿಲ್ಲ. ಅಕ್ಕನು ನಾವು ಭೇಟಿ ಮಾಡಿ ಕೇಳೋಣ ಅಂತ ಪ್ರಯತ್ನ ಮಾಡಿದ್ವಿ. ಆದ್ರೆ ಅಕ್ಕ ಈ ಚುನಾವಣೆ ಅಂದ್ರೆ ನಿಮ್ ಪ್ರಯತ್ನ ಏನಾಗಿತ್ತು, ಒಂದ್ಸರ್ತಿ ಸುಮಲತಾ ಅವ್ರನ್ನ ಕುಮಾರಸ್ವಾಮಿ ಅವ್ರನ್ನ ಮುಖಾಮುಖಿ ಭೇಟಿ ಮಾಡಿಸ್ಬಿಡ್ಬೇಕು ಅಂತ? ಭೇಟಿ ಭೇಟಿ ಮಾಡಿಸಿ ಅವಾಗ ಇಬ್ರು ಕೂತಿ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತಗೊಳ್ಳಿ ಅನ್ನೋದು ನನ್ನ ಮತ್ತೆ ತಂದೆಯವರ ಅಭಿಪ್ರಾಯ. ಒಂದ್ ವೇಳೆ ಸುಮಲತಾ ಅವ್ರು ಅದಕ್ಕೆ ಒಪ್ಕೊಂಡಿದ್ರೆ ಈಗ ಮಂಡ್ಯದಲ್ಲಿ ಈ ಪರಿಸ್ಥಿತಿ ಇರ್ತಿರ್ಲಿಲ್ಲ ಅಂತೀರಾ ಸರ್? ಸರ್ ಅದು ಹೇಳಕ್ ಬರೋದಿಲ್ಲ. ಏನ್ ಒಗ್ಗಟ್ಟಾಗ ಹೋಗ್ಬೇಕಾಗಿತ್ತು, ಯಾಕಂದ್ರೆ ಅಣ್ಣ ಅಂಬರೀಷ್ ಅಣ್ಣನ ಬಯಸಿದ್ದಾನೆ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ಬೇಕು, ಕುಮಾರಣ್ಣ ಸರ್ಕಾರ ಬರ್ಬೇಕು ಅಂತ ಬಯಸಿದ್ರು. ಯಾವತ್ತು ಹೋಗಿಲ್ಲೇನೋ, ಈಗ ರಾಜಕೀಯ ಪರಿಸ್ಥಿತಿಯಲ್ಲಿ ಇದು ಒಂಥರ ಗೊಂದಲ ಉಂಟಾಗಿದೆ, ನಮಗೂ ಒಂಥರ ಗೊಂದಲ. ಈ ಪರಿಸ್ಥಿತಿ ಬರಬಾರ್ದಾಗಿತ್ತು. ಆದ್ರೂ ಪಕ್ಷ ಅಂತ ಬಂದ್ಮೇಲೆ ಪಕ್ಷಕ್ಕೆ ನಾವೆಲ್ಲ ಒಂದ್ ಕಡೆ ಭದ್ರಾಗಿ ಪಕ್ಷಕ್ಕೆ ನಿಯತ್ತಾಗಿರ್ಬೇಕು, ಆ ಕೆಲಸ ಮಾಡ್ಕೊಂಡು ಹೋಗ್ತಾ. ಅಂದ್ರೆ ತಮ್ಮ ಪ್ರಕಾರ ಸುಮಲತಾ ಅಂಬರೀಷ್ ಅವರು JDS ಬರೋದಾಗ್ಲಿ, JDS ನಿಂದ ಸ್ಪರ್ಧೆ ಮಾಡೋದಕ್ಕಾಗ್ಲಿ ಅವರು ಆಸಕ್ತಿನೇ ತೋರಿಸ್ಲಿಲ್ಲ. ಆ ಪರಿಸ್ಥಿತಿ ನಮ್ಗೆ ಸಿಕ್ಕಿಲ್ಲ ಸರ್. ಅಕ್ಕ ಅವ್ರನ್ನ ಭೇಟಿ ಮಾಡಿ ಅಕ್ಕನ ಅಭಿಪ್ರಾಯ ತಿಳ್ಕೊಳ್ಳೋ ಪರಿಸ್ಥಿತಿನೇ ನಮ್ಗೆ ಸಿಕ್ಕಿಲ್ಲ, ಸಮಯ ಸಂದರ್ಭನಾಗ ನಮ್ಗೆ ಒದಗ್ ಬರಲಿಲ್ಲ. ಓಕೆ ಓಕೆ, ಅಂದ್ರೆ ಅವ್ರಿಗೆ ಕಮ್ಯುನಿಕೇಟ್ ಆಗಿದೆ ಈ ವಿಚಾರ, ತಾವು ಪ್ರಯತ್ನ ಪಟ್ಟರೆ ಸುಮಲತಾ ಅವ್ರು? ಅದಾದ್ಮೇಲೆ ನಮ್ಮ ಮದ್ದೂರು ತಾಲೂಕಿನ ಯೋಧ ಗುರು ಅವರು ತೀರೋದಂತ ಸಂದರ್ಭದಲ್ಲಿ ತಿರ್ಗಾ ಮಧು ಅವ್ರು ಇಲ್ಲೇ ಬಂದಿದ್ರು, ಅವ್ರ ಅಣ್ಣ ಅವ್ರ ಮಗ. ಆಗ ತಿರ್ಗಾ ಎರಡನೇ ಬಾರಿ ಕೇಳಿದ್ವಿ, ಆಗ ಮಧು ಅವರು ತಿರ್ಗಾ ಇಲ್ಲ, ಅವರು ಅಕ್ಕ ಅವರು ಫಾರಿನ್ ಹೋಗಿದ್ದಾರೆ, ಅದೇ ಕೆಂಪೇಗೌಡ ಜಯಂತಿಗೆ ಈ ಸಿಂಗಾಪುರ್ಗೇನೋ ಹೋಗಿದ್ರು ಅಂತ ಕಾಣುತ್ತೆ ಅಕ್ಕ ಅವರು. ಅಲ್ಲಿಂದ ಬಂದಾದ್ಮೇಲೆ ತಿರ್ಗಾ ನಾವು ತಿಳಿದು ಹೇಳ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ಯಾವ್ದೇ ತರವಾದಂತ ನಮ್ಗೆ ಅವ್ರ ಕಡೆಯಿಂದ ನ್ಯೂಸ್ ಬರ್ಲಿಲ್ಲ ಸರ್. ಈ ಅಂಬರೀಷ್ ಅವ್ರ ಮೇಲೆ ಇರತಕ್ಕಂತ ಈ ಪ್ರೀತಿ, ಓಕೆ ಸುಮಲತಾ ಅವರು ಬರ್ಲಿಲ್ಲ JDS ಗೆ, ಫೈನ್ ಆಯ್ತು, ಅವ್ರು ಕಾಂಗ್ರೆಸ್ ಇಂದನೇ ನಿಂತ್ಕೊಳ್ಳಿ, ನಾವೇ ಕ್ಷೇತ್ರವನ್ನ ಬಿಟ್ಕೊಟ್ಬಿಡೋಣ ಅಂತಕ್ಕಂತ ಚಿಂತನೆ JDS ನಲ್ಲಿ ಬರ್ಲಿಲ್ವಾ? ಸರ್ ನಾನು ಆ ಮಟ್ಟದ ರಾಜಕಾರಣಿ ಅಲ್ಲ, ನಾನು ಇನ್ನು ತಳಮಟ್ಟದ ರಾಜಕಾರಣಿ. ಅದೇನಿದ್ರು ದೊಡ್ಡವರು ಅವತ್ತು ನಿನ್ನೆ ಏನಾದ್ರು ಸುಮಕ್ಕ ಅವರು ಮತ್ತೆ ಕುಮಾರಣ್ಣವರು ದೊಡ್ಡಗೌಡ್ರು ಕೂತ್ಕೊಂಡು ಮಾತಾಡಿದ್ರೆ ಅಲ್ಲಿಗೆ ಉತ್ತರ ಸಿಕ್ತಿತ್ತೇನ. ನಾನು ಬಹಳ ಸಣ್ಣ ಮಟ್ಟದ ತಳಮಟ್ಟದ ಕಾರ್ಯಕರ್ತ, ಅದ್ರ ಬಗ್ಗೆ ನಾನು ಉತ್ತರ ಕೊಟ್ಟೆ ಸಮಂಜಸ ಆಗೋದಿಲ್ಲ ಸರ್. ಓಕೆ, ಕೊನೆಯದಾಗಿ ಈಗಿನ ಸಿನಾರಿಯೋ ಹೆಂಗಿದೆ ಸರ್ ಮಂಡ್ಯದಲ್ಲಿ ತಮ್ಮ ಪ್ರಕಾರ? ಸರ್ ಈಗ ಅಭಿಮಾನ ಒಂದ್ ಕಡೆ ಆದ್ರೆ ಕುಮಾರಣ್ಣವರು ಮಾಡಿರುವಂತ ಕೆಲಸ ಕಾರ್ಯಗಳು ಇವತ್ತಿನೆಲ್ಲ ಕಳೆದ 10-15 ವರ್ಷದಿಂದ ಅದು ಒಡನಾಟ ಇಟ್ಕೊಂಡ್ ಬಂದಿದ್ದಾರೆ ಕುಮಾರಣ್ಣವರು, ದೇವೇಗೌಡರು ಮತ್ತೆ ಕಾರ್ಯಕರ್ತರು. ಒಳ್ಳೇದು ಕೆಟ್ಟದು, ರೈತರ ಆತ್ಮಹತ್ಯೆ ಇರ್ಬೋದು, ಈಗ ಗೋವುಗಳಿಗೆ ಕಾಲು ಬಾಯಿ ರೋಗ ಬಂದಂತ ಸಂದರ್ಭ ಇರ್ಬೋದು, 10 ಹಲವಾರು ಕಾರ್ಯಕ್ರಮ ಪ್ರತಿ ಸರಿನೂ ಮಂಡ್ಯ ಜನಗಳ ಜೊತೆಲಿ ಕುಮಾರಣ್ಣ ಇಟ್ಕೊಂಡ್ ಬಂದಂತ ಒಡನಾಟಕ್ಕೆ ಇವತ್ತಿನ ಜನಗಳು ಅದನ್ನು ತಿಳ್ಕೊಂಡಿದ್ದಾರೆ, ಕಷ್ಟ ಸುಖಕ್ಕೆ ಯಾರು ಇದ್ ಮಾಡಿದ್ರು. ಇತ್ತೀಚಿನ ದಿನಗಳಲ್ಲಿ ಸಂತೋಷ್ ಅವರೇ, ನಿಮ್ ತಂದೆಯವರು ಒಂದು ಮಾತಾಡಿದ್ರು ಮಂಡ್ಯದಲ್ಲಿ ಯಾವ್ದೋ ಒಂದು ಸಭೆನಲ್ಲಿ, ಅಂಬರೀಷ್ ಅವ್ರು ಬದುಕಿದ್ದಾಗ ಸುಮಲತಾ ಅವರು ಮನೆಗೆ ಬಂದವ್ರಿಗೆ ಒಂದ್ ತೊಟ್ಟು ನೀರು ಕೊಡ್ತಿರ್ಲಿಲ್ಲ, ಅವ್ರು ಬಂದವ್ರ ಕಷ್ಟ ಸುಖ ವಿಚಾರಿಸ್ತಿರ್ಲಿಲ್ಲ, ಅವ್ರಿಗೆ ಜನರ ಮಧ್ಯದಲ್ಲಿ ಇದ್ದು ಬದುಕಿ ಅವ್ರಿಗೆ ಗೊತ್ತೇ ಇಲ್ಲ, ಈ ಬಣ್ಣದ ಲೋಕದಲ್ಲಿ ಇರೋಂತವ್ರನ್ನ ನಂಬೇಡಿ ಅಂತೆಲ್ಲ ಹೇಳಿದ್ರು, ಬಟ್ ಅವ್ರನ್ನೇ ನೀವು ಕರ್ಕೊಂಡ್ ಬರಕ್ ಸಂಧಾನ ಮಾಡಿದ್ರಿ, ಹೆಂಗ್ ಲೆಕ್ಕಾಚಾರ ಇದು? ಸರ್ ಇದು ಸರ್ ಈಗ ಯಾವತ್ತಿನ ಭಾಷಣ ತಾವು ಕೂಲಂಕುಷವಾಗಿ ನೋಡ್ರೇನೋ ಗೊತ್ತಿಲ್ಲ, ಅದ್ರೊಳಗೆ ತಂದೆಯವರು 45 ನಿಮಿಷ ಭಾಷಣ ಮಾಡಿರೋಂಥದ್ದು, ಅದರಲ್ಲಿ ಮಾತಾಡ್ತಾ ನಾನು ತಂದೆಯವ್ರಿಗೆ ಹೇಳಿದೆ, ಇಲ್ಲಪ್ಪ ಎಲ್ಲ ಮಾತಾಡ್ತಾ ಒಂದು ಮಾತು ಬಂದಂತ ಸಂದರ್ಭದಲ್ಲಿ ಈಗ ಬರ್ಬೇಕಾದ್ರೆ ಸಣ್ಣ ಪುಟ್ಟ ತಪ್ಪುಗಳಾಗ್ತಾವ, ಅದನ್ನೇ ದೊಡ್ಡ ವಿಷಯ ಮಾಡಂತದ್ದೇನು ಇಲ್ಲ, ನಮ್ಮ ತಮ್ಮಲ್ಲಿ ಮಾಡುವಂತ ಮನವಿ ಅದು ದೊಡ್ಡ ವಿಷಯ ಮಾಡಂತ ಮಾತಾಡ್ತಾ ಬಂದಿರ್ತದೆ, ಅದನ್ನೇ ನಾವು ದೊಡ್ಡ ವಿಷಯ ಮಾಡ್ಕೊಂಡು ಇವತ್ತು ರಾಜಕಾರಣ ಮಾಡಕ್ ಹೊರಟಿಲ್ಲ. ಅದನ್ನ ನಾನು ಅವತ್ತು ತಂದೆಯವ್ರ ಹತ್ರ ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತೇನೆ, ಇಲ್ಲ ಎಲ್ಲೋ ಒಂದ್ ಕಡೆ ಮಾತಾಡ್ಬೇಕಾದ್ರೆ ಚೂರು ದಾಟಿ ತಪ್ಪಾಗಿರ್ಬೋದು ಅಂತ ಅನ್ಬಿಟ್ಟು, ಇಲ್ಲಿ ಬಣ್ಣದ ಲೋಕಕ್ಕೆ ಮರಳಾಗ್ಬೇಡಿ ಆ ತರ ಅಂತೇನು ತಂದೆಯವರು ಹೇಳಿಲ್ಲ, ಅದು ಅದ್ರದ್ದು ಅದ್ರ ಅರ್ಥನೇ ಬೇರೆ ಇದೆ. ಅಕ್ಕನ ಅಕ್ಕನಾಗ್ಲಿ ಅಥವಾ ಒಬ್ಬರನ್ನ ಒಬ್ಬ ವ್ಯಕ್ತಿಯನ್ನ ನಾವು ಪಾಯಿಂಟ್ ಔಟ್ ಮಾಡಿ ಮಾತಾಡದಂತದಲ್ಲ ಅದು ತಂದೆಯವರು. ಈಗ ನಿಮ್ದು ಮೈತ್ರಿ ಪಕ್ಷದ ಮೈತ್ರಿಗಳ ಅಭ್ಯರ್ಥಿಯಾಗಿ ನಿಖಿಲ್ ಅಂತ ಅನ್ಕೊಳ್ಳೋಣ ಈಗ, ಬಟ್ ಕಾಂಗ್ರೆಸ್ನವರೇ ಮಂಡ್ಯದಲ್ಲಿ ಇರ್ತಕ್ಕಂತ ಕಾಂಗ್ರೆಸ್ನವರೇ ಸಾಕಷ್ಟು ಜನ ಸುಮಲತಾ ಬೆಂಬಲಕ್ಕೆ ನಿಂತಿದಿರಲ್ಲ, ಇದಕ್ಕೆ ಏನ್ ಹೇಳ್ತೀರಾ ಸರ್? ಈಗ ಕಾಂಗ್ರೆಸ್ ಅಲ್ಲಿ 100ಕ್ಕೆ 100 ಅಲ್ಲಿ ಬೆಂಬಲಕ್ಕೆ ನಿಂತಿಲ್ಲ, ಅದ್ರೊಳಗಡೆ ಕಳೆದ ಬಾರಿ ಶಿವರಾಮೇಗೌಡರು ನಿಂತ್ಕೊಂಡಾಗನು ಅಷ್ಟೇನೆ, ನಮಗೆ ಒಂದು 30-40 ಕಾರ್ಯಕರ್ತರು BJPಗೆ ಹಾಕಲಾಗಿ ಡಾಕ್ಟರ್ ಸಿದ್ದರಾಮಯ್ಯ ಸರಿ ಬಿಡಿ, ಅವ್ರಿಗೆ ಆ ಟೈಮಲ್ಲಿ 2.5 ಲಕ್ಷ ಬಂದಿದ್ದು ಅದು ಕಾಂಗ್ರೆಸ್ ಓಟು ಇದೆ ಗೊತ್ತು,
ಈ ಸರಿನೂ ಅಷ್ಟೇ ಅದೇ ತರ ಕೆಲವು ಗೊಂದಲಗಳಿದಾವೆ. ಈಗ ನಾನು ಇಲ್ಲಿ ಓಡಾಡ್ಕೊಂಡು ನಾವು 15 ದಿನದಿಂದ ಓಡಾಡ್ಕೊಂಡು ನೋಡ್ತಾ ಇದೀವಿ. ಒಂದ್ ಮಟ್ಟದಲ್ಲಿ ಇವತ್ತಿನ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತೆ JDS ಎದುರಾಳಿಗಳು. ನೀವು ಗ್ರಾಮ ಪಂಚಾಯತ್ ಅರ್ಥ ಆಯ್ತು ನನಗೆ. ಈಗ ಸುಮಲತಾ ಅವ್ರನ್ನ ನೀವು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಅನ್ಕೊಂಡ್ಬಿಡ್ತೀರಾ, ಕಾಂಗ್ರೆಸ್ ಓಟ್ ಅವ್ರಿಗೆ ಹೋಗ್ಲಿ ನಮ್ ಓಟ್ ನಮಗ್ ಬರ್ಲಿ ಅಂತ. ಅಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಅನ್ಕೊಂಡಿಲ್ಲ, ಕಾಂಗ್ರೆಸ್ ಏನೋರು ಇವಾಗ ಕೆಲವು ನಾನು ಹೇಳ್ತೇನೆ, ನಾನು 100ರಲ್ಲಿ ಒಂದ 60 ಭಾಗ ನಮ್ ಜೊತೆಲಿ ಇದಾರೆ, 40 ಭಾಗ ಅಕ್ಕ ಅವ್ರ ಜೊತೆ ಹೋಗ್ಬೋದು. ಇನ್ 20 ಭಾಗ 40 ಭಾಗ ಸರ್. ಓಕೆ ಓಕೆ ಸಂತೋಷ್ ಅವರೇ, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ ಧನ್ಯವಾದ ತಮಗೆ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಸಾರಿಗೆ ಸಚಿವ DC ತಮ್ಮಣ್ಣ ಅವರು ಸುಮಲತಾ ಅವರ ಮೇಲೆ ಸಾಕಷ್ಟು ಆರೋಪಗಳನ್ನು ಹೊರಿಸಿದ್ರು. ಅವರು ಮನೆಗೆ ಬಂದವ್ರಿಗೆ ನೀರು ಕೊಡಲ್ಲ ಹಾಗೆ ಹೇಗೆ ಅಂತ. ಬಟ್ ಇವತ್ತು DC ತಮ್ಮಣ್ಣ ಅವ್ರ ಮಾತೇ ಬೇರೆ ರೀತಿ ಇದೆ. ನಾವು ಸುಮಲತಾ ಅಂಬರೀಶ್ ಅವ್ರ ಜೊತೆ ಸಂಧಾನ ನಡೆಸೋದಕ್ಕೆ ಪ್ರಯತ್ನ ಪಟ್ವಿ, ಅವ್ರನ್ನ JDSಗೆ ಕರ್ಕೊಂಬಂದು JDSಯಿಂದನೇ ಟಿಕೆಟ್ ಕೊಡಿಸೋದಕ್ಕೆ ಪ್ರಯತ್ನ ಪಟ್ವಿ. ಇದಕ್ಕೆ ಅವರ ಸಂಬಂಧಿಯೊಬ್ಬರಿದ್ದಾರೆ ಮಧು ಅಂತ, ಅವ್ರ ಮುಖಾಂತರ ಪ್ರಯತ್ನ ಪಟ್ವಿ ಅಂತೆಲ್ಲ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಅಂಬರೀಶ್ ಅವರ ಸಂಬಂಧಿ ಮಧು ಅವರೇ ನನ್ನ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಮಧು ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮಧು ಅವರು, ಈಗಷ್ಟೇ ತಮ್ಮಣ್ಣ ಅವರು ಹೇಳದಂತ ಒಂದು ಮಾತು, ನಿಮ್ಮ ಮುಖಾಂತರ ಸುಮಲತಾ ಮತ್ತು ಕುಮಾರಸ್ವಾಮಿ ನಡುವೆ ಸಂಧಾನ ಮಾಡಿಸೋದಕ್ಕೆ ಅವರು ಪ್ರಯತ್ನ ಪಟ್ಟಿದ್ರಂತೆ, ನಿಜನಾ? ಸುಳ್ಳು. ಸುಳ್ಳ? ಸುಳ್ಳು ಸರ್. ಅಂದ್ರೆ ನೀವೇ ನಿಮ್ಮನ್ನೇ ಕೇಳಿದ್ರಂತೆ ಸಾಕಷ್ಟು ಬಾರಿ, ಒಂದ್ಸರ್ತಿ ಸುಮಲತಾ ಅವರು ಮತ್ತೆ ಕುಮಾರಸ್ವಾಮಿ ಅವ್ರು ಮಾತಾಡ್ಬಿಡ್ಲಿ, ಅವರೇ ನಮ್ಮ ಪಕ್ಷಕ್ಕೆ ಬಂದ್ಬಿಡ್ಲಿ, ಅವ್ರಿಗೆ ನಾವು ಟಿಕೆಟ್ ಕೊಟ್ಬಿಡ್ತೀವಿ ಅಂತೆಲ್ಲ ಹೇಳಿದ್ರಂತೆ. ಸರ್, ಒಂದು ಕ್ಲಾರಿಫಿಕೇಶನ್ ಕೊಡಕ್ಕೆ ಇಷ್ಟಪಡ್ತೀನಿ. ಸಂದರ್ಭದಲ್ಲಿ ಹೇಳಿ ಹೇಳಿ ಪ್ಲೀಸ್. ತಮ್ಮಣ್ಣ ಅವರು ನಮ್ಮ ಸಂಬಂಧಿಕರು. ಹೌದು, ಸಂಬಂಧಿಕರು. ಅವರು ನನ್ನ ಕರೆಸಿದ್ದಾರೆ, ಮಾತಾಡಿದ್ರು. ಮಾತಾಡಿದಾಗ ನಮ್ಗೆ ಬುದ್ಧಿವಾದ ಏನಂತ ಹೇಳಿದ್ರು ಅಂದ್ರೆ, 8 ಜನ ನಾವು JDS MLAಗಳಿದೀವಿ, ಅವ್ರ ಮೇಲೆ ನೀವೆಲ್ಲ ಎದುರಿಸಕ್ ಶಕ್ತಿ ಆಗಲ್ಲ, ಯೋಚನೆ ಮಾಡಿ ಅನ್ನ ಹೇಳಿಕೆ ಹೇಳಿದ್ರು ಬಿಟ್ರೆ JDS ಸೇರೋ ಪ್ರಸ್ತಾಪನೆ ಬಂದಿಲ್ಲ ಹೋಲ್ ಮೀಟಿಂಗ್ ಅಲ್ಲಿ. ಓ, ಆ ಪ್ರಸ್ತಾಪ ಬಂದೇ ಇಲ್ಲ? ಬಂದೇ ಇಲ್ಲ. ಅವರು ನಮ್ ಕರೆಸಿ ಬುದ್ಧಿವಾದ ಹೇಳಿದ್ರು ಏನಂತ, 8 ಜನ ನಾವ್ MLAಗಳಿದೀವಿ JDS ಮಂಡ್ಯ ಜಿಲ್ಲೆಯಲ್ಲಿ, ನೀವು ಮಾಡ್ತಿರೋ ಸಾಹಸ ಸರಿಗಿಲ್ಲ, ನೀವು ಸೋತೋಗ್ತೀರಾ, ದಯವಿಟ್ಟು ಇದನ್ನೆಲ್ಲ ಇದನ್ ಮಾಡಬಾರ್ದು ಅಂತ ಹೇಳಿದ್ರು. ಅದು ಬಿಟ್ರೆ ಈ ತರ JDS ಸೇರ್ಸೋ ತರ ಪ್ರಸ್ತಾಪ ಖಂಡಿತ ಅವ್ರು ಮಾಡಿಲ್ಲ, ಸುಳ್ಳಿದು. ಸುಮಲತಾ ಅವ್ರನ್ನ ಕುಮಾರಸ್ವಾಮಿನ ಭೇಟಿ ಮಾಡಿಸಿ ಅಂತ ನಿಮ್ಮನ್ನೇನಾದ್ರು ಕೇಳ್ಕೊಂಡಿದ್ರ ಅವರು? ಇಲ್ಲ, ಖಂಡಿತ ಇಲ್ಲ. ಇಲ್ಲ ಇಲ್ಲ. ಈ ವೀರ ಯೋಧ, ಹುತಾತ್ಮರಾದ ಯೋಧ ಗುರು ಅವರ ಪಾರ್ಥಿವ ಶರೀರ ಬಂದಂತ ಸಂದರ್ಭದಲ್ಲಿ ಏನೋ ಕೇಳಿದ್ರಂತೆ ತಮ್ಮನ್ನ? ಇಲ್ಲ, ಆ ಸಂದರ್ಭದಲ್ಲಿ ಏನು ಕೇಳಿಲ್ಲ. ಅವಾಗ ಏನೋ ಮೇಡಮ್ ಅವರೇನೋ ಸಿಂಗಾಪುರ್ ಹೋಗಿದ್ರಂತೆ, ನೀವ್ ಹೇಳಿದ್ರಂತೆ ಮೇಡಮ್ ಸಿಂಗಾಪುರ್ ಹೋಗಿದ್ರೆ ಬಂದ್ಮೇಲೆ ನೋಡೋಣ ಅಂತ ಹೇಳಿದ್ರಂತೆ. ಇಲ್ಲ, ಅವ್ರು ಕರ್ಸಿ ಮಾತಾಡಿದ್ ನನಗೆ ಸತ್ಯ. ಮಾತಾಡಿ ಏನ್ ಮಾತಾಡಿದ್ರು, ಈ ತರ 8 ಜನ MLAಗಳು ನಿಂತ್ಕೊಂಡು ನಮ್ಮ JDS MLAಗಳಿದ್ದಾರೆ, ನೀವು ಮಾಡ್ತಿರೋದು ಸಾಹಸ, ಖಂಡಿತ ನಿಮ್ದು ಆಗ ಒಳ್ಳೇದಾಗಲ್ಲ, ನಿಂತ್ಕೋಬೇಡಿ ಅನ್ನೋ ಬುದ್ಧಿವಾದ ಹೇಳಿದ್ದಾರೆ. ಅದ್ ಸತ್ಯ. ಅವ್ರ ಮಗ ಸಂತೋಷ್ ಅವರು 1.5 ತಿಂಗಳಿಂದ ನಿಮ್ಮನ್ನ ಭೇಟಿ ಆಗಿದ್ರಂತೆ, ಅವರು ಮಾತಾಡಿದ್ರು ನಮ್ ಜೊತೆ? ಇಲ್ಲ, ಸಂತೋಷ್ ಭೇಟಿ ಮಾಡಿದ್ದಾರೆ. ನಾನು ಸಂತೋಷ್ ರೆಗ್ಯುಲರ್ ಭೇಟಿ ಮಾಡ್ತಾನೆ ಇರ್ತೀವಿ, ಭೇಟಿ ಮಾಡೋದ್ರಲ್ಲಿ ಇದಿಲ್ಲ. ಆದ್ರೆ ನಾವ್ ಈ ಚುನಾವಣೆಯ ವಿಚಾರವಾಗಿ ನಾವೇನು ಚರ್ಚೆ ಮಾಡಿಲ್ಲ. ಇದರ ಸಂಬಂಧಗಳು ಚೆನ್ನಾಗಿದೆ, ಸುಮ್ಮನೆ ಇದು ನಮ್ಮ ಹೆಸರು ಹೇಳ್ತಿದ್ದಾರೆ. ಖಂಡಿತ ಇದ್ರ ಬಗ್ಗೆ ಸುಮಲತಾ ಅವರಿಗೆ ಒಂದು ಟಿಕೆಟ್ JDS ಇಂದ ಪ್ರಸ್ತಾಪ ಮಾಡೋ ವಿಷಯ ಖಂಡಿತ ಮಾತಾಡಿಲ್ಲ, ಇದು ಖಂಡಿತ ಸುಳ್ಳಿದೆ. ಒಂದು ವೇಳೆ ಮಾಡಿದ್ದಿದ್ರೆ ಏನಾಗಿರ್ಬೋದಾಗಿತ್ತು ಸರ್? ಅದು ಗೊತ್ತಿಲ್ಲ ಸರ್, ಮೇಡಮ್ಗೆ ಕೇಳಬೇಕು ನೀವು. ನಾನು ಹೆಂಗ್ ಹೇಳಕ್ಕಾಗತ್ತೆ ಅದನ್ನ? ಅಲ್ಲ, ತಮ್ಮ ಮುಖಾಂತರನೇ ಪ್ರಯತ್ನ ಪಟ್ಟಿವಿ ಅಂದ್ರಲ್ಲ, ಅದಕ್ಕೆ ನಾನು ನಿಮ್ಗೆ ಕೇಳ್ತಾ ಇರೋದು. ಅಲ್ಲ, ನಾನು ಎಮಿಸರಿ ಸರ್, ನನಗೆ ಹೇಳಿದ್ರೆ ನಾನು ಮೇಡಮ್ ತಗೊಂಡು ಹೇಳ್ತಿದ್ದೆ, ಈ ತರ ಹೇಳಿದರೆ ನಿಮ್ದು ಏನಿದೆ ಅದಿಸಿಕೆ ಹೇಳಿ ಅಂತ ಹೇಳ್ತಿದ್ದೆ. ನಾನು ಡಿಸೈಡಿಂಗ್ ಫ್ಯಾಕ್ಟರ್ ಅಲ್ವಲ್ಲ ಸರ್. ಹಂಗಾದ್ರೆ ಯಾಕೆ ಸುಳ್ಳು ಹೇಳ್ತಾರೆ? ನೋಡಿ, ಅವ್ರ ಮಾತುಗಳನ್ನ ಕೇಳಿಸ್ಕೊಳ್ಳಿ ಒಂದ್ಸರ್ತಿ. ನಾ ಹೇಳ್ತೀನಿ, JDSನ ಆಫರ್ ಅನ್ನ ಸುಮಲತಾ ಅವರು ಒಪ್ಪಲಿಲ್ಲ. JDSನಿಂದ ಸ್ಪರ್ಧೆಗೆ ಸುಮಲತಾ ಅಂಬರೀಶ್ ಅವರಿಗೆ ನಾವು ಆಫರ್ ಕೊಟ್ಟಿದ್ವಿ, ಅವರನ್ನೇ ಅಭ್ಯರ್ಥಿ ಮಾಡೋ ಆಸೆ ನನಗಿತ್ತು. ಇದಕ್ಕೋಸ್ಕರ ನಾನು ಮತ್ತು ಮಧು ಅವರು ಸಾಕಷ್ಟು ಪ್ರಯತ್ನ, ಮಧು ಮುಖಾಂತರ ಪ್ರಯತ್ನ ಪಟ್ವಿ, ಆದರೆ ಸುಮಲತಾ ಅವರೇ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಆಗಕ್ಕೆ ಒಪ್ಪಲಿಲ್ಲ ಅಂತ ತಮ್ಮಣ್ಣ ಅವ್ರು ಹೇಳಿದ್ದಾರೆ ಇವತ್ತು. ಪ್ಲೀಸ್ ಹೇಳಿ, ಪ್ಲೀಸ್ ಹೇಳಿ, ಪ್ಲೀಸ್. ಈಗ ನೀವು ನೋಡ್ತಿದಂಗೆ ನಿಮ್ಮ ಚಾನೆಲ್ಗಳಲ್ಲೇ ಬಹಳಷ್ಟು ಸಲ ಬಂತು ಏನಂತ, ಮುಖ್ಯಮಂತ್ರಿಗಳು ಹೇಳಿದ್ರು ಅಂಬರೀಷ್ ಅಣ್ಣ ಸತ್ತಿ ಕೆಲವು ದಿವಸಗಳಲ್ಲಿ ಅವರು ಸುಮಲತಾ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರು, ಕಾಂಗ್ರೆಸ್ ನಲ್ಲಿ ಟಿಕೆಟ್ ಕೇಳಬೇಕು ಅಂತ ಹೇಳಿದ್ರು. ನಿಮ್ ಚಾನೆಲ್ ಬಹಳಷ್ಟು ಬರ್ತಾ ಇದೆ ಅದು. ರೇವಣ್ಣ ಅವರು ಹೇಳಿದ್ರು ಗಂಡ ಸತ್ತು 1.5 ತಿಂಗಳಿಗೆ ಅವ್ರಿಗೆ ರಾಜಕೀಯ ಬೇಕಿತ್ತ ಅಂತ. ಅದಾಗಿದೆ. ಮತ್ತೆ ನಮ್ಮ ಅಂಕಲ್ ತಮ್ಮಣ್ಣ ಅವರು ಹೇಳಿದ್ರು ಮನೆಗೆ ಬಂದ್ರೆ ಕಾಫಿ ಕೊಡಲ್ಲ, ಟೀ ಕೊಡಲ್ಲ, ನಮ್ ಮುಂದೆ ಎಸ್ಎಸ್ಡಿ ಬಂದು ತಿನ್ಕೊಂಡು ಹೋಗಿದಾರ ಅವರೆಲ್ಲ. ಓಕೆ, ಇದೆಲ್ಲ ಈ ಹೇಳಿಕೆಗಳು ಕೊಡಕ್ಕಿಂತ ಇದನ್ನ ಅವ್ರು ಪಬ್ಲಿಕ್ ಅಲ್ಲಿ ಬಂದು ಹೇಳ್ಬೋದಾಗಿತ್ತಲ್ಲ. ಈ ಚುನಾವಣೆ ಬಂದಾಗ ಯಾಕೆ ಕೇಳ್ಬೇಕಿದು? ಈಗ ಈ ಹೇಳಿಕೆ 1 ತಿಂಗಳು 2 ತಿಂಗಳು ಇದನ್ನ ಹೇಳ್ಬೋದಾಗಿತ್ತಲ್ಲ. ಈ ತರ ಪ್ರಸ್ತಾಪ ಇದ್ರೆ ಯಾಕೆ ಮುಚ್ಚಿಸ್ಕೊಂಡಿದ್ರು ಅವರು? ನೀವು ಅರ್ಥ ಮಾಡ್ಕೋಬೇಕು, ಇದ್ರ ಬಗ್ಗೆ ಪ್ರಸ್ತಾಪ ಆಗಿಲ್ಲ. ಇದು ಬಹಳ ಸುಳ್ಳಿದು. ಓಕೆ,
ಅಂದ್ರೆ ಅಲ್ಲಿಗೆ ಇದೆಲ್ಲ ರಾಜಕೀಯಕ್ಕೆ ಬಳಸ್ಕೊತಾ ಇದಾರೆ ತಮ್ಮಣ್ಣ ಅಂಡ್ ಫ್ಯಾಮಿಲಿ ಅಂತ ಆಯ್ತು. ಹೌದು, ಖಂಡಿತ ರಾಜಕೀಯಕ್ಕೆ ಬಳಸ್ಕೊತಾ ಇದಾರೆ. ಇದು ಖಂಡಿತ ಇದ್ರ ನಮ್ಗೆ ಬಹಳ ಮನ್ಸಿಗೆ ಬೇಜಾರಾಗಿದೆ. ಈ ತರ ನಮ್ಮ ಹೆಸರುಗಳೆಲ್ಲ ತಂದು ಈ ತರ ಪಬ್ಲಿಕ್ ಇದರಲ್ಲೆಲ್ಲ ಮಾಡ್ತಿರೋದು ಬಹಳ ಮನ್ಸಿಗೆ ಬೇಜಾರಾಗಿದೆ. ಇರ್ಲಿ, ಅವ್ರು ನಮ್ಗೆ ಹಿರಿಯಕರು, ಅವ್ರು ಗೌರವಿಸ್ತೀವಿ. ಆದ್ರೆ ಇದು ಈ ತರ ಸುಳ್ಳು ಮಾಹಿತಿಗಳನ್ನ ದಯವಿಟ್ಟು ಕೊಡಬಾರದು ಅಂತ ನಾನು ಈ ಮಾಧ್ಯಮದ ಮುಖಾಂತರ ಕೇಳ್ತಿದ್ದೀನಿ. ಅವ್ರು ಈಗ ಜನರ ಒಂದು ಇದು ಹೇಗಿದೆ ಸರ್, ಈ ನೀವು ಕೂಡ ಪ್ರಚಾರಕ್ಕೆ ಅವ್ರ ಜೊತೆ ಹೋಗ್ತಾ ಇದ್ದೀರಾ, ಜನರ ಸ್ಪಂದನೆ ಹೇಗಿದೆ? ಹಾಗಾದ್ರೆ ಬಹಳ ಚೆನ್ನಾಗಿದೆ. ಅಂಬರೀಷ್ ಅಣ್ಣ ಸಂಪಾದಿಸಿರೋ ಪ್ರೀತಿ ಅದೇ ನಮ್ಮ ಆಸ್ತಿ ಅಂತ ಹೇಳ್ಬೇಕು ನಾನು. ಎಲ್ಲರೂ ಬಹಳ ಜನ ಬಹಳ ಚೆನ್ನಾಗಿ ಅಕ್ಕನ್ನ ಸ್ವಾಗತಿಸ್ತಾ ಇದ್ದಾರೆ. ಕಾರ್ಯಕರ್ತರಿರ್ಬೋದು, ಫ್ಯಾನ್ಸ್ ಇರ್ಬೋದು, ಬಹಳ ಮಹಿಳೆಯರು ಇರ್ಬೋದು, ಎಲ್ಲರೂ ಬಹಳ ಚೆನ್ನಾಗಿ ಮಂಡ್ಯದ ಸೊಸೆ ಅಂತಾನೆ ಕರೀತಾ ಇದಾರೆ. ಆ ಶ್ರೀಕಂಠೇಗೌಡ ಹೇಳಿದ ಮಾತಿಗೆ ಇದ್ರ ಜನಾನೇ ಉತ್ತರ ಕೊಡ್ತಾರೆ ಖಂಡಿತ. ಹಾಗಾದ್ರೆ ಡಿ ಸಿ ತಮ್ಮಣ್ಣ ಅವ್ರು ನಿಮ್ಮನ್ನ ಕರೆಸಿ ಸಂಧಾನ ಮಾಡಿಲ್ಲ, ಒಂದ್ ರೀತಿ ಇಂಡೈರೆಕ್ಟ್ ಆಗಿ ಬೆದರಿಕೆ ಹಾಕಿದ್ರು, ನಾವ್ 8-8 ಜನ MLA ಇದೀವಿ, ನೀವ್ ಏನು ಮಾಡ್ಕೊಳಕ್ ಆಗಲ್ಲ ಅಂತ. ಕರೆಕ್ಟ್, ಅಂದ್ರೆ ಒಂದು ಅಡ್ವೈಸ್ ಮಾಡಿದ್ರು. ಆಸ್ ಅ ವೆಲ್ ವಿಶರ್ ಬಂದು ಕರೆದ್ರು ನನಗೆ, ನಾನು ಹೋದೆ, ನಮ್ಗೆ ಜೀರಿಕರು ಕರೆದಾಗ ಹೋಗ್ಬೇಕಾಗತ್ತೆ. ಕರೆದು ಮಾತಾಡಿದ್ರು, ಈ ತರ ನೋಡಪ್ಪ ನೀವು ಮಾಡ್ತಿರೋ ಸರಿಗಿಲ್ಲ, 8-8 ಜನ MLA. ಅವಾಗ ಫಸ್ಟ್ ಮಾತಾಡಿದ್ದೆ ಅವ್ರು ಅದನ್ನ ಬಿಟ್ರೆ ಪ್ರಸ್ತಾಪದ ಬಗ್ಗೆ ಮಾತಿರೋ ಇದುವರೆಗೂ ಮಾತುಕತೆ ಆಗಿಲ್ಲ. ಅದು ಏನು JDS ಬಂದು ಸೇರ್ಕೊಳ್ಳಿ ಅನ್ನೋದಾಗಿ ಆಗಿಲ್ಲ. ನೀವೇ ನೋಡ್ತಿರ್ಬೇಕು, ಇದ ರಾಘವ ಕುಮಾರಣ್ಣ ಅವರು ನಮ್ಮ ಅಂಬರೀಷಣ್ಣ ಸತ್ತಿ ಕೆಲವು ದಿವಸಗಳಲ್ಲೇ ಈ ತರ ಒಂದು ಪ್ರೆಸ್ ಮೀಟ್ ಕರೆದು ಹೇಳಿದ್ದಾರೆ. ಸರ್, ಸುಮಲತಾ ಅವರು ಕಾಂಗ್ರೆಸ್ ಸೇರಿದವರು, ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೇಳಬೇಕು ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಆಗ್ಬಿಟ್ಟು ಅವ್ರು ಈಗ ತಮ್ಮಣ್ಣ ಅವ್ರು ಬಂದ ಈ ತರ ಹೇಳೋದು ಸರಿ ಬರೋದಿಲ್ಲ. ಮತ್ತೆ ಸುಮಲತಾ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನೆಲ್ಲನೂ ಮಾಡಿ ಈಗ ನಾನು ಅವ್ರನ್ನ ಸಂಧಾನಕ್ಕೆ ಕರೆದಿದ್ದೆ ಅಂದ್ರೆ ಅವ್ರ ಮಾತಿಗೆ ಬೆಲೆ ಬರಲ್ಲ ಅಲ್ವಾ ಮಧು ಅವರೇ? ಖಂಡಿತ ಖಂಡಿತ ಸರ್. ಅದೇನಂತ ಹೇಳಿದ್ರೆ ಇದೆಲ್ಲ ನೋಡಿ, ಇದಂತ ಚರ್ಚೆ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಇರಬೇಕು. ಇವರೆಲ್ಲ ಫಸ್ಟ್ ಹೇಳಿಕೆ ಕೊಟ್ಬಿಟ್ಟು ಅವ್ರ ಗೌಡ್ಕಿ ಅಲ್ಲ, ಮನೆಗೆ ಬಂದ್ರೆ ನೀರ್ ಕೊಡೋದಿಲ್ಲ, ಅಥವಾ ಅವ್ರ ಅಂಬರೀಷ್ ಅಣ್ಣನ್ ಕೊಡುಗೆ ಏನು ಅಂತ ಕೇಳಿದ್ರು ಕುಮಾರಣ್ಣ ಅವರು. ಅವ್ರ ಕೊಡುಗೆ ಏನು ಅಂದ್ರೆ ಚುನಾವಣೆಯಲ್ಲಿ ಗೊತ್ತಾಗುತ್ತೆ, ಜನ ತೋರಿಸ್ತಾರೆ. ಅಂಬರೀಷ್ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಇದ್ದಿದ್ರೆ ಸುಮಲತಾ ಅವ್ರಿಗೆ ಕಾಂಗ್ರೆಸ್ ಬಿಟ್ಕೊಡ್ಬೋದು, JDS ಅವರೇ ಬಿಟ್ಕೊಡ್ಬೋದಾಗಿತ್ತು, ಕೊಡ್ಬೋದಾಗಿತ್ತು. ಅವ್ರು ದೊಡ್ಡ ಇದ್ರೆ ಕೊಡ್ಬೇಕಾಗಿತ್ತು ಸರ್. ಅದು ಅವ್ರವ್ರ ಕುಟುಂಬ ರಾಜಕಾರಣ ಮಾಡಕ್ ಮುಂದಾಗಿದ್ದಾರೆ ಹೊರತು ಅವರು ಬೇರೆ ಏನು ಅವ್ರಿಗೆ ಇದಿಲ್ಲ, ಬರೀ ಮಾತು ಮಾತ್ರ ಅವ್ರಷ್ಟೇ ಕುಟುಂಬ ರಾಜಕಾರಣ. ಅವರು, ಅವ್ರ ಹೆಂಡತಿ, ಅವ್ರ ಮಗ, ಅವ್ರ ಅಣ್ಣನ ಮಗ, ಬರೀ ಅವ್ರಿಗೆ ರಾಜಕೀಯವಾಗಿ ಮುಂದೆ ತರಬೇಕು ಅನ್ನೋದ್ ಬಿಟ್ರೆ ಇನ್ಯಾರಿಗೂ ಅವ್ರ ಬೇಕಾ, ಬೇರೆಯವ್ರಿಗೆ ಬೇಕಾಗಿಲ್ಲ. ಬರೀ ಮಾತು ಮಾತ್ರ ಮಾಧ್ಯಮದಲ್ಲಿ ಹೇಳ್ತಾರೆ. ಅಂಬರೀಷ್ ಅಣ್ಣನ ಕೊಡುಗೆ ಏನಿದೆ, ಸುಮಲತಾ ಅವ್ರು ಕಾಂಗ್ರೆಸ್ ಸೇರಿದ್ದು, ಅವ್ರ ಗೌಡ್ತಿ ಅಲ್ಲ, ಮನೆಗೆ ಬಂದ್ರೆ ನೀರ್ ಕೊಡಲ್ಲ, ಈ ಎಲ್ಲ ಹೇಳಿಕೆಗಳೆಲ್ಲ ಇದೆಯಲ್ಲ, ಬಹಳ ಮನಸ್ಸಿಗೆ ನೋವಾಗಿದೆ ನಮ್ಗೆ. ನಾವ್ ರಾಜಕೀಯ ಮಾಡ್ಬೇಕು ಅಂತ ಬಂದಿರ್ಲಿಲ್ಲ ಸುಮಲತಾ ಅಕ್ಕ ಅವರು, ಮನೆ ಕೂತಿದ್ರು, ಜನಗಳೇ ಕರ್ಕೊಂಡ್ ಬಂದಿರೋದು, ಬನ್ನಿ ನೀವು ನಮ್ ಜೊತೆರಿ, ನಾವ್ ಇಷ್ಟು ವರ್ಷ ಅಂಬರೀಷ್ ಅಣ್ಣ ನಮ್ ಕೈ ಇದ್ದಿದ್ರು, ನಮ್ ಕೈ ನಾವ್ ನಿಮ್ ಕೈ ಇದ್ದೀವಿ ಅಂತ ಕರ್ಕೊಂಡ್ ಬಂದಿದ್ದಾರೆ. ಈ ಚುನಾವಣೆಯಲ್ಲಿ ಖಂಡಿತ ನಮ್ ಜೊತೆ ಜನಪರ ಇದ್ದಾರೆ. ಆ ಚುನಾವಣೆ ಫಲಿತಾಂಶ ಬಂದಾಗ ತಿರ್ಗಾ ನನ್ ತಗೊಳ್ಳಿ, ನಾ ಏನ್ ಮಾತು ಹೇಳಿದ್ನೆ ತಿರ್ಗಾ ಇದನ್ನ ಕ್ಲೇಮ್ ಮಾಡಿ, ಜನ ಉತ್ತರ ಕೊಡ್ತಾರೆ ಅದಕ್ಕೆ. ಭದ್ರಕೋಟೆ ಅಂತ ಏನ್ ಹೇಳಿದಾರೆ JDS, ಈ ಭದ್ರಕೋಟೆ JDS ಭದ್ರಕೋಟೆಗೆ ಒಂದ್ ಒಳ್ಳೆ ಉತ್ತರ ಕೊಡ್ತಾರೆ ನಮ್ ಜನ, ಮಂಡ್ಯ ಜನ. ಈಗ ಸುಮಲತಾ ಅವರ ವಿರುದ್ಧ ಏನ್ ಮಾತನಾಡ್ತಿದ್ದಾರೆ ಡಿ ಸಿ ತಮ್ಮಣ್ಣ ಅವರು, ರೇವಣ್ಣ ಅವರು, ಇವೆಲ್ಲವೂ ಕೂಡ ಎಲೆಕ್ಷನ್ ಅಲ್ಲಿ ಅನುಕೂಲ ಆಗುತ್ತೆ ಅಂತನ? ಅಲ್ಲ, ಜನನೇ ತೀರ್ಮಾನ ಮಾಡ್ತಾರೆ. ಅವ್ರ ಹೇಳಿಕೆಗಳೇನಿದೆ, ಅವ್ರ ಸಂಸ್ಕೃತಿ ಹೇಗಿದೆ, ಆ ತರ ಹೇಳಿಕೆಗಳು ಹೇಳ್ತಾರೆ. ಜನ ಎಲ್ಲ ಇವತ್ತೆಲ್ಲ ಬಹಳ ಬುದ್ಧಿವಂತರು, ಯಾವ್ ಸರಿ ಯಾವ್ ತಪ್ಪು ಅನ್ನೋದು ಅವ್ರು ಅರ್ಥ ಮಾಡ್ಕೋತಾರೆ. ಓಕೆ, ಮಾತಾಡೋದಕ್ಕೆ ಧನ್ಯವಾದ ತಮಗೆ.